ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಮಾತಾಡ್ತಿರೋ ವಿಷಯ ಒಂದು ಸ್ವಲ್ಪ ವಾಸ್ತವ ಬಗ್ಗೆ ಒಂದು ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ನೀವು ಕೇಳ ನೀವು ಅನ್ಕೋಬೋದು ವೀಕ್ಷಕರೇ ಇದೇನಪ್ಪ ತಿರುಗಿ ವಾಸ್ತವ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೋಡಿ ವೀಕ್ಷಕರೇ ನಾನು ಒಂದು ಭಾಳ ಮುಖ್ಯವಾದ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸದಾ ಪ್ರಯತ್ನ ಪಡ್ತಾಯಿರ್ತೀನಿ ಹಾಗೆಯೇ ನಾನು ಯಾವಾಗಲೂ ನಮ್ಮ ಪೂಜ್ಯ ತಂದೆಯವರಾದ ಡಾಕ್ಟರ್ ಬಿ ವಿ ರಾಮನ್ ಅವರ ಬಗ್ಗೆ ಒಂದು ವಿಷಯ ಅದು ನೆನಪಕ್ಕೆ ಇರುತ್ತೆ ನನಗೆ ಯಾಕೆಂದರೆ ನಮ್ಮ ತಂದೆಯವರು ಇದು ನಾನು ಹೇಳಲೇಬೇಕಾಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಗ್ರಂಥಗಳನ್ನು ಓದ್ತಾ ಅವರು ಏಳುವರೆಗೆ ಸಣ್ಣದಾಗಿ ಚಿಕ್ಕದಾಗಿ ಇಷ್ಟೇಷ್ಟು ಊಟ ಮಾಡುವರು ಆಮೇಲೆ ಅವರು ಟಿ ಗಿವಿ ನೋಡೋ ಅಭ್ಯಾಸಗಳಿರಲಿಲ್ಲ ಆಮೇಲೆ ಅವರು ಅವ್ರ ಕೆಳಗಡೆ ಒಂದು ಆಫೀಸ್ರೊಂದಿತ್ತು ಕೂತ್ಕೊಂಡು ಅವರು ಎಷ್ಟೋ ಗ್ರಂಥಗಳು ಅವ್ರದೊಂದು ಲೈಬ್ರರಿ ಥರ ಇತ್ತು ಅದನ್ನು ಅಧ್ಯಯನ ಮಾಡ್ತಾರೆ ಅವರು ಸರ್ತಿ ನಾನು ಎದ್ದಿರ್ತಾ ಇದ್ದೆ ಹತ್ತುವರೆ ಹನ್ನೊಂದು ಗಂಟೆಗೆ ಅವ್ರನ್ನ ಕೇಳಿದಾಗ ಏನಪ್ಪ ಏನು ಮಾಡ್ತಾಯಿದ್ರೆ ಮಲಕೊಳ್ಳಿ ಅಂತ ಹೇಳಿದಾಗ ಅವರು ನಾನು ಜ್ಯೋತಿಷನ್ನು ಕಲಿತಾ ಇದ್ದೀನಿ ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳೋದು ನನಗೆ ಆಶ್ಚರ್ಯ ಆಗೋದು ಯಾಕಂದರೆ ನಮ್ಮ ತಂದೆ ಅವರು ಇಂಗ್ಲೀಷಲ್ಲಿ ಒಂದು ಪದ ಹೇಳಬೇಕಾದ್ರೆ ಸ್ಟೋರ್ ಹೌಸ್ ಆಫ್ ನಾಲೆಡ್ಜ್ ಅಂತ ಹೇಳಬೇಕಾಗುತ್ತೆ ಮತ್ತು ಈ ಕಾಲದ ವರ ಹಮೀರಾಚಾರ್ಯರು ಅಂತಲೇ ಹೇಳಬೇಕಾಗತ್ತೆ ಸೊ ಇವರೇನು ಕಲಿಯೋದಿರುತ್ತೆ ಅಂತ ನನಗೆ ಆಶ್ಚರ್ಯ ಆಗೋದು ಅದಕ್ಕೆ ನಮ್ಮ ತಂದೆಯವ್ರಿಗೆ ಹೇಳ್ತಾ ಇದ್ದೆ ಯಾಕಂದರೆ ನೋಡಿ ಅಷ್ಟೊತ್ತಿಗೆ ಅವರಿಗೆ ಎಪ್ಪತ್ತು ದಶಕಗಳದ್ದು ಅನುಭವ ಆಯಿತು ಅದಕ್ಕೆ ನಾನು ಇದ್ದೆ ನೀವು ಸಾಕಪ್ಪ ಮಲಕ್ಕೊಳ್ಳಿ ಎಲ್ಲ ನೀವು ಕಲ್ತಿದ್ದೀರಾ ಇನ್ನೇನಿರುತ್ತೆ ಕಲಿಯೋದಕ್ಕೆ ಎಷ್ಟು ಅಂತ ಓದ್ತೀರಾ ನೀವು ಅಂತ ಹೇಳಿದಾಗ ಅವರು ಹೇಳ್ತಾ ಇದ್ದರು ಡಿಸ್ಟರ್ಬ್ ಮಾಡಬೇಡ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ದೆರ್ ಈಸ್ ನೋ ಎಂಡ್ ಫಾರ್ ನಾಲೆಡ್ಜ್ ಅಂತ ಹೇಳೋರು ಅಂದರೆ ನಾವೆಷ್ಟೇ ತಿಳ್ಕೊಂಡ್ರು ಏನಾದರೂ ಹೊಸದಾಗಿ ಆ ಪ್ರಪಂಚನ ಹೀಗೆ ಅಂತ ಹೇಳೋರು ಬದಲಾವಣೆಗಳಾಗ್ತಾ ಇರಬೇಕು ಚೇಂಜ್ ಅನ್ನೋದು ಮನುಷ್ಯನ ಜೀವನದಲ್ಲಿ ನಡೀತಾನೆ ಇರುತ್ತೆ ಮತ್ತು ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ ದೇವರಿಗೆ ಸೊ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿದಾಗ ಅವನು ಸೃಷ್ಟಿ ಮಾಡಿರೋವಂಥ ಪ್ರಪಂಚಗಳು ಏನೇ ಇದ್ರೂ ಅದು ನಮ್ಮ ಲಿಮಿಟೆಡ್ ಬ್ರೈನ್ ನಾಲೆಡ್ಜ್ಗೆ ಸಾಕಾಗೋದಿಲ್ಲ ಅಂತ ನಮ್ಮ ತಂದೆಯವರು ಹೇಳೋರು ಸೊ ಹೊಸದಾಗಿ ಏನೇನು ವಿಷಯಗಳು ತಿಳ್ಕೊಳ್ತಾ ಇರ್ತೀವಿ ಹಾಗೆ ಅದು ಆಶ್ಚರ್ಯ ಆಗೋದು ಇವತ್ತು ನಾನು ಕಲ್ತಿದು ನಮ್ಮ ಪೂಜ್ಯ ತಂದೆಯವರಿಂದ ನಾನು ಹೊಸ ವಿಷಯಗಳ ಬಗ್ಗೆ ಯಾವಾಗ್ಲೂ ತಿಳ್ಕೊಳಕ್ಕೆ ಹೋಗ್ತಾನೆ ಇರ್ತೀನಿ ಯಾಕೆಂದರೆ ನೋಡಿ ವೀಕ್ಷಕರೇ ನಾವೆಲ್ಲಾದ್ರಿಂದ ಏನಾದರೂ ಕಲಿತಾನೆ ಇರ್ಬೋದು ಈ ಕಾಲದಲ್ಲಿ ಏನಾಗಿದೆ ಅಂದರೆ ಕೆಲವರಿಗೆ ಯಾವುದೇ ಕ್ಷೇತ್ರದಲ್ಲಿರಲಿ ಆದರೂ ಜ್ಯೋತಿಷ ಕ್ಷೇತ್ರದಲ್ಲಿ ನಮ್ಮ ನಾವೆಲ್ಲ ಓದ್ಬಿಟ್ಟಿದ್ದೀವಿ ನಮಗೆಲ್ಲ ಗೊತ್ತಿದೆ ಇನ್ನೊಬ್ರಿಗೆ ಗೊತ್ತಿಲ್ಲ ಅಂತ ಏನಾದರೂ ಕಾಮೆಂಟ್ಗಳನ್ನ ಮಾಡ್ತಾನೆ ಇರ್ತಾರೆ ನಾವು ವಿಪರೀತ ಓದ್ಬಿಟ್ಟು ಓದ್ಬಿಟ್ಟಿದ್ದೀವಿ ಅಂತಿಲ್ಲ ಇವಾಗ ನಾನು ಹೇಳಿದ್ದೀನಿ ಓದಿದ್ದೀನಿ ಅಂತ ಹೇಳ್ತೀನಿ ಆದರೆ ಎಲ್ಲ ವಿಷಯಗಳು ನನಗೆ ಗೊತ್ತು ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಇನ್ನೂ ಕಲಿಯೋದು ಬಹಳಷ್ಟಿದೆ ನನ್ನ ಅನುಭವದಲ್ಲಿ ಈ ಥರ ಆಗ್ಬೋದು ಈ ಥರ ಆಗ್ಬೋದು ಅಂತ ಹೇಳ್ತೀನಿ ಹೊರತು ನಾನೇ ಸರ್ವಜ್ಞ ಸಕಲ ಕಲಾವಲ್ಲವ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ವೀಕ್ಷಕರೇ ಸೊ ಈ ರೀತಿಯಲ್ಲಿ ನಮ್ಮ ತಂದೆಯವರು ನನಗೆ ಕೆಲವು ಜೀವನದ ಪಾಠಗಳನ್ನ ಕಲಿಸ್ಕೊಡ್ಬೋದು ಮತ್ತು ಇನ್ನೊಂದೇನಾಗತ್ತೆ ಅಂದರೆ ನೋಡಿ ನಮ್ಮಲ್ಲಿ ಬಹಳ ಅದ್ಭುತವಾದ ಒಂದು ಶ್ಲೋಕ ಬರುತ್ತೆ ಯುಕ್ತಿಯುಕ್ತಂ ಪ್ರಗೃಹಿ ನಿಯಾತ್ ರವೇ ರವಿಶ್ಯಂ ವಸ್ತು ಕಿಮ್ನ ದೀಪ ಪ್ರಕಾಶ ಅಂತ ಹೇಳ್ತಾರೆ ಅಂದರೆ ಎಷ್ಟೇ ಆದ್ರೂ ಜ್ಞಾನವನ್ನು ಎಲ್ಲರಿಂದ ಪಡಿತಾನೇ ಇರಬೇಕಾಗತ್ತೆ ಒಂದು ಮಗುವಿಂದ ಸಹ ಮಕ್ಕಳು ಎಳೆ ಮಕ್ಕಳು ಹೇಳ್ಕೊಡೋದು ಇರ್ ಇದ್ದೇ ಇರುತ್ತೆ ಉದಾಹರಣೆಗೆ ರಾತ್ರಿ ಸೂರ್ಯನ ಬೆಳಕಿ ಇರೋದಿಲ್ಲ ಆ ಸೂರ್ಯನ ಬೆಳಕನ್ನು ರೀಪ್ಲೇಸ್ ಮಾಡೋದು ಯಾವುದು ಸಣ್ಣದೊಂದು ದೀಪ ಸೊ ಆ ದೀಪಕ್ಕೂ ಬೆಲೆ ಕೊಡಬೇಕಾಗುತ್ತೆ ಅದಕ್ಕೆ ನಮ್ಮ ಪೂರಕರು ಜ್ಞಾನವಂತರಾಗಿದ್ದರು ಜ್ಞಾನದ ಭಂಡಾರಗಳಾಗಿದ್ದರು ಬಟ್ ಆದ್ರೂ ಯಾವಾಗಲೂ ತಪಸ್ಸು ಯಾಕೆ ಮಾಡ್ತಾಯಿದ್ರು ಅಂದರೆ ಇನ್ನೂ ತಿಳ್ಕೊಬೇಕು ಇನ್ನೂ ತಿಳ್ಕೊಬೇಕು ಅಂತ ಮಾಡ್ಕೊಳ್ಳೋರು ಸ್ವಲ್ಪ ಮಟ್ಟಿಗೆ ನಾನು ಅದರಲ್ಲಿ ಮುಳುಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೇ ಅಧ್ಯಯನ ಮಾಡಿದ್ರೂ ಹೊಸದಾಗಿ ನಿತ್ಯ ಹೊಸ ವಿಷಯ ಇವಾಗ ನನ್ನ ಕ್ಲೈಂಟ್ಸ್ ಎಷ್ಟೋ ಜನ ಬರ್ತಾರೆ ಬಂದಾಗ ಇವಾಗ ನಲವತ್ತು ವರ್ಷಗಳಲ್ಲಿ ನಲವತ್ನಾಲ್ಕು ವರ್ಷದಲ್ಲಿ ಎಷ್ಟು ಜನ ನೋಡಿದೀನಿ ನನಗೆ ಗೊತ್ತಿಲ್ಲ ಬಟ್ ಏನಾಗುತ್ತೆ ಅಂದರೆ ಕೆಲವು ಕೇಸ್ಗಳು ಬಂದಾಗ ಇನ್ನೂ ಈ ಥರ ಕೇಸ್ ಇದೆಯಾ ಈ ಥರ ಆಗುತ್ತಾ ಈ ಥರ ಕಾಂಬಿನೇಷನ್ ಇದ್ರೆ ಈ ಥರ ಆಗತ್ತ ಅಂತ ನನಗೆ ಒಂದು ಸರ್ತಿ ಆಶ್ಚರ್ಯ ಆಗುತ್ತೆ ಅದಕ್ಕೆ ಜ್ಯೋತಿಷಕ್ಕೆ ನಾವು ವೇದಾಂಗ ಅಂತ ಹೇಳೋದು ಲಿಂಬ್ ಆಫ್ ದ ವೇದಾಸ್ ಅಂತ ಹೇಳೋದು ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟು ಇವತ್ತು ನಾನು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡ್ತೀನಿ ಸ್ವಲ್ಪ ಜ್ಯೋತಿಷದ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಕೆಲವು ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದಂಗೆ ಮನುಷ್ಯನ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಾಗ ಒಂದು ಸರ್ತಿ ಏನಾಗುತ್ತೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಇವಾಗ ಒಂದು ಸಂಸಾರ ನಡೀತಾ ಇರುತ್ತೆ ಐದು ವರ್ಷ ಹತ್ತು ವರ್ಷ ನಡೀತಾ ಇರುತ್ತೆ ಗಂಡ ಹೆಂಡತಿ ಒಂದು ಮಗು ಇರುತ್ತೆ ಅಂತ ಇಟ್ಕೊಳ್ಳಿ ಆ ಮಗು ಒಂದು ಐದು ವರ್ಷ ಆರು ವರ್ಷ ಆಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅನಿರೀಕ್ಷಿತವಾಗಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಯಾವತ್ತೂ ಒಂದು ದಿವಸದಿಂದ ಎಲ್ಲರೂ ಕೆಡಕ್ಕೆ ಶುರು ಆಗ್ಬಿಡುತ್ತೆ ಅಂದರೆ ಮಗು ಆರೋಗ್ಯ ಕೆಡ್ಬೋದು ಆ ಮಗು ಚೆನ್ನಾಗಿ ಗೊತ್ತೇ ಆದರೆ ಮಂದಾಗ್ಬಿಡ್ಬೋದು ರಾತ್ರಿ ನಿತ್ಯಲ್ಲಿ ಬೆಚ್ಚಿ ಬೀಳ್ಬೋದು ಮತ್ತು ಒಂಥರ ಡಲ್ನೆಸ್ ಅಂತ ಹೇಳ್ತೀವಲ್ಲ ಆ ಥರ ಶುರು ಆಗ್ಬಿಡ್ಬೋದು ಆಗ ಏನಾಗುತ್ತೆ ಆ ಸ್ಕೂಲಲ್ಲಿ ಟೀಚರ್ಸ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ತಾಯಿ ತಂದ್ಗಳು ಕರೆಸಿಗೆ ಅವ್ರ ಕಂಪ್ಲೇಂಟ್ ಮಾಡ್ತಾರೆ ಮಗುವ ಮೇಲೆ ಆಗ ತಾಯಿ ತಣ್ಣಗಳ ಬೇಸರ ಉಂಟಾಗತ್ತೆ ಏನೇ ಮಾಡೋಕ್ಕೆ ಎಷ್ಟೇ ಟ್ಯೂಷನ್ ಕೊಡ್ಸೋಕ್ಕೆ ಏನೇ ಮಾಡಿದ್ರು ಆ ಮಗು ಇಂಪ್ರೂವ್ ಆಗೋದಿಲ್ಲ ತಿನ್ನೋದು ನಿಲ್ಸಿಬಿಡತ್ತೆ ಆರೋಗ್ಯ ಕೆಟ್ಟು ಹೋಗ್ಬಿಡುತ್ತೆ ಈ ರೀತಿಯಲ್ಲಿ ವಿಚಿತ್ರ ಘಟನೆಗಳು ನಡೀತಾನೆ ಇರುತ್ತೆ ಇನ್ನು ಕೆಲವು ಕೇಸಸಲ್ಲಿ ಏನಾಗುತ್ತೆ ಅಂದರೆ ಅನಿರೀಕ್ಷಿತವಾಗಿ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಸಡನ್ನಾಗಿ ಭಾಳ ದೊಡ್ಡದೊಂದು ಆಘಾತ ಆಗಿಬಿಟ್ಟು ಆರೋಗ್ಯನೂ ಸಡನ್ನಾಗಿ ಕೆಟ್ಟೋಗ್ಬಿಡುತ್ತೆ ದೊಡ್ಡ ಕಾಯಿಲೆ ಬಂದುಬಿಡುತ್ತೆ ಒಂಥರ ಶಾಕ್ ಆದಂಗೆ ಆಗ್ಬೋದು ಈ ಶಾಕಿಂಗ್ ಇವೆಂಟ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಶಾಕ್ ಅಂತ ಆಗ್ಬಿಡುತ್ತೆ ಸೊ ನಾನು ಇದ್ರ ಬಗ್ಗೆ ನಾನು ಸ್ವಲ್ಪ ಎಲ್ಲ ರಿಸರ್ಚ್ ಮಾಡ್ತಾ 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 ಏನಾಯಿತು ಅಂದರೆ ನನಗನ್ಸಿದ್ದು ಒಂದು ಕಡೆ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇದ್ದರೆ ಈ ರೀತಿಯಲ್ಲಾಗುತ್ತೆ ಇನ್ನೊಂದು ಕಡೆ ಮನೆಯ ವಾಸ್ತುನು ಬಹಳ ದೊಡ್ಡದೊಂದು ರೋಲ್ ಪ್ಲೇ ಮಾಡುತ್ತೆ ಅಂತ ನನಗನ್ಸ್ತು ನೋಡಿ ವೀಕ್ಷಕರ ಬಹಳ ಇಂಪಾರ್ಟೆಂಟ್ ಏನಂದರೆ ಈ ವಾಸ್ತು ಅನ್ನೋದು ಬಹಳ ಕಾಂಪ್ಲಿಕೇಟೆಡ್ ಮತ್ತು ಯಾವಾಗಲೂ ಒಂದು ತಿಳ್ಕೊಳ್ಳಿ ಭೂಮಿ ಸಾವಿರ ಮೇಲೆ ಇಸ್ಬಿಡಲು ಸುತ್ತ ಇರುತ್ತೆ ನಾವೆಲ್ಲ ಭೂಮಿ ಮೇಲೆ ವಾಸವಾಗಿದ್ದೀವಿ ಮತ್ತು ಭೂಮಿಯಲ್ಲಿರೋ ಕನ್ಸ್ಟ್ರಕ್ಷನ್ಸ್ ಎಲ್ಲನೂ ಅವ್ರ ಜೊತೆ ಸುತ್ತಾನೇ ಇರುತ್ತೆ ಹೀಗಾಗಿ ವಾಸ್ತು ಬಂದು ಪರ್ಮನೆಂಟ್ ಅಲ್ಲ ಅಂತ ನಾನು ಮೊದಲಿಂದ ಹೇಳ್ಕೊಂಬತ್ತಿದ್ದೀನಿ ಎವ್ರಿ ಟು ಟು ಸೆವೆನ್ ಇಯರ್ಸ್ ಆ್ಯಕ್ಸಿಯಲ್ ಚೇಂಜಸ್ ಅಂತ ಆಗ್ತಾ ಇರುತ್ತೆ ಸೊ ಈ ಥರ ಘಟನೆಗಳು ನಡೆದಾಗ ನೀವು ಎಷ್ಟೇ ಚೆನ್ನಾಗಿ ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿದ್ರು ಈ ಥರ ಘಟನೆ ನಡೆದಾಗ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಬೇಸರ ಆಗ್ಬಿಡುತ್ತೆ ಏನಾಯಿತು ವಾಸ್ತುವಿನ ಮಿಸ್ಟೇಕ್ ಆಯಿತಾ ಅಥವಾ ನಮ್ಮ ಜಾತ್ಕಾಲ ಹೆಂಗಿದೆಯಾ ಅಂತ ಕನ್ಫ್ಯೂಷನ್ಸ್ ಆಗುತ್ತೆ ಅದಕ್ಕೆ ಟ್ರಬಲ್ ಶೂಟಿಂಗ್ ಅಂತ ಹೇಳ್ತೀವಲ್ಲ ಆ ಥರ ಟ್ರಬಲ್ ಶೂಟಿಂಗ್ ನಾನು ಕೆಲವು ಕೇಸಸ್ ತೊಗೊಂಡು ಶುರು ಮಾಡಿಕೊಂಡೆ ಈಗಲೂ ಅಷ್ಟೇ ವೀಕ್ಷಕರೇ ಎಷ್ಟೇ ತಿಳ್ಕೊಳಕೋದ್ರೂ ಇನ್ನೂ ಹೊಸದಾಗಿ ಏನಾದರೂ ನಮಗೆ ಒಂಥರ ಹೊಸ ವಿಷಯಗಳು ಕಂಡು ಬರ್ತಾನೆ ಇರುತ್ತೆ ಈಗ ಬಹಳ ಇಂಪಾರ್ಟೆಂಟು ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸು ನಾವು ಸ್ಟಡಿ ಮಾಡಬೇಕಾಗತ್ತೆ ಮತ್ತು ಎಲ್ಲಾನು ಇನ್ನೊಂದೇನು ವಿಷಯ ಅಂದರೆ ಈ ಜಾತಕ ಅಂತ ತಗೊಂಡಾಗ ಇದೊಂದೇ ನಕ್ಷತ್ರ ಒಂದೇ ಅಥವಾ ಬರೀ ಲಗ್ನ ಒಂದೇ ಅಥವಾ ದಶಾಭುಕ್ತಿ ಒಂದೇ ಅಥವಾ ಗೃಹ ಸ್ಥಿತಿಗಳು ಒಂದೇ ನೋಡಬೇಕು ಅಂತ ಆ ಥರ ಇಲ್ಲ ಜಾತಕ ನೋಡಬೇಕು ಅಂದರೆ ಬಹಳ ಅನುಭವ ಇರಬೇಕಾಗತ್ತೆ ಅದ್ರ ಜೊತೆಗೆ ನಾವು ದೀರ್ಘವಾಗಿ ಎಲ್ಲ ಫ್ಯಾಕ್ಟರ್ಸು ಸ್ಟಡಿ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂದರೆ ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಈ ಯಾವುದೇ ಮನೆಯಲ್ಲಿ ಇವಾಗ ನೀವು ಜಾತಕಕ್ಕೂ ವಾಸ್ತವಕ್ಕೆ ಹ್ಯಾ ಸಂಬಂಧ ಅಂತ ಕೇಳ್ಬೋದು ಇವಾಗ ಜಾತಕ ನೋಡಿದಾಗ ಆ ಕುಜನ್ಗೆ ಭೂಮಿ ಕಾರಕ ಅಂತೀವಿ ಶುಕ್ರನಿಗೆ ಗೃಹಕಾರಕ ಅಂತೀವಿ ನಾಲ್ಕನೇ ಮನೆಗೆ ಗೃಹಸ್ಥಾನ ಅಂತ ಹೇಳ್ತೀವಿ ಅದು ಬಾಡಿಗೆ ಮನೆನ ಸ್ವಂತ ಅದು ಬೇರೆ ವಿಷಯ ಗೃಹಸ್ಥಾನ ಅಂತ ಹೇಳ್ತೀವಿ ಈ ಮನೆಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಒಳ್ಳೆ ಮನೆ ಸಿಗಬೇಕು ನಮಗೆ ಅಂದರೆ ವಾಸ್ತು ಪ್ರಕಾರ ಒಳ್ಳೆ ಮನೆ ಇರಬೇಕು ಮತ್ತು ಲಕ್ಷೂರಿಯಸ್ ಆಗಿರಬೇಕು ಮನೆ ಅಂತಂದರೆ ಬರೀ ಶುಕ್ರ ಕುಜ ನಾಲ್ಕನೇ ಮನೆ ನೋಡಿದ್ರೆ ಸಾಲ್ದು ಸುಮಾರು ಜನಕ್ಕೆ ಒಂದು ವಿಷಯ ಏನು ಗೊತ್ತಿಲ್ಲ ಅಂದರೆ ಗುರುವನ್ನು ನೋಡಬೇಕು ಗುರುವನ್ನು ಯಾಕೆ ನೋಡಬೇಕು ಅಂದರೆ ಗುರು ಧನಕಾರಕ ದುಡ್ಡಿದ್ರೆ ತಾನೇ ಒಳ್ಳೆ ಮನೆ ಸಿಗೋದು ಅದಕ್ಕೆ ಗುರುವನ್ನು ನೋಡಬೇಕಾಗತ್ತೆ ಇದು ಈ ಜ್ಯೋತಿಷ್ ಅನ್ನೋದು ಬಹಳ ದೊಡ್ಡ ಥರ ಅದೆಷ್ಟೇ ನಾವು ಕೇಳ ಹೋದ್ರೂ ನಮಗೆ ಕೆಲವು ಉತ್ತರಗಳು ಸಿಗೋಲ್ಲ ವೀಕ್ಷಕರೇ ಅದಕ್ಕೆ ಹಿಂದಿನ ಕಾಲದ ಋಷಿಮುನಿಗಳು ಹೇಳ್ಬಿಟ್ರು ಬರೀ ನೀವು ಮ್ಯಾಥ್ಮೆಟಿಕಲ್ಲಾಗಿ ಅಥವಾ ಬರೀ ಜಾತಕ ನೋಡಿ ಎಲ್ಲ ಹೇಳೋಕ್ಕಾಗೋದಿಲ್ಲ ಅನೇಕ ಹೊರಶಾಸ್ತ್ರಜ್ಞ ಪಂಚ ಸಿದ್ಧಾಂತ ಕೋವಿದಹ ಊಹಾಪೋಹ ಪಟುಹು ಸಿದ್ಧ ಮಂತ್ರೋಧಿ ಜಾನಾದಿ ಜಾತಕ ಅಂತ ಹೇಳಿದ್ರು ಅಂದರೆ ಪವರ್ ಆಫ್ ಇಂಟ್ಯೂಷನ್ ಪವರ್ ಆಫ್ ಇನ್ಫ್ಲಯನ್ಸ್ ವಿಚ್ ಕಮ್ಸ್ ಬೈ ಡಿಸಿಪ್ಲಿನ್ ಲೈಫ್ ಮಂತ್ರಗಳ ಜಪಗಳು ಮಾಡಿಕೊಂಡು ಇದೆಲ್ಲ ಮತ್ತು ಒಂದು ಜ್ಯೋತಿಷಿಗೆ ಕೆಲವು ಗುಣಗಳಿರಬೇಕಾಗತ್ತೆ ಉದಾಹರಣೆಗೆ ಸತ್ಯವಾಕ್ ಅಂತ ಹೇಳ್ತಾರೆ ಸತ್ಯವಾಕ್ ಅಂದರೆ ಸುಳ್ಳು ಹೇಳಬಾರದು ಅಂತ ಕೆಲವು ಕಾಂಪ್ಲಿಕೇಟೆಡ್ ಕೇಸಸ್ ಬಂದಾಗ ಇವಾಗ ಯಾರಾದ್ರೂ ಆಯಸೆ ಹೋಗಿರುತ್ತೆ ಅಂತ ಹೇಳಿದಾಗ ಆವಾಗ ಸ್ವಲ್ಪ ಚೂರು ಚೂರು ನಾವು ಈ ಕಡೆ ಆ ಕಡೆ ನೋಡಿಕೊಂಡು ಸುಳ್ಳು ಥರ ಹೇಳಬಹುದು ಅದು ಯಾಕೆಂದರೆ ಅಲ್ಲೇ ಸ್ಪಾಟಲ್ಲಿ ನೀವು ಹೇಳಿದ್ರೆ ಅವ್ರಿಗೆ ಮನ್ಸಿಗೆ ಭಾಳ ಬೇಸರ ಉಂಟಾಗುತ್ತೆ ಜನರಲ್ಲಿಗೆ ಸುಳ್ಳು ಹೇಳಿ ಮೋಸ ಮಾಡಬಾರ್ದು ಅಂಚನೆ ಮಾಡಬಾರ್ದು ಅಂತ ಮತ್ತೆ ದ್ವಿಕಾಲ ಸ್ನಾನಮ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಎರಡು ಸ್ನಾನ ಮಾಡಬಾರ್ದು ಹಾಗೇ ಏನಂದರೆ ಪದ್ಧತಿಗಳು ಕೆಲವರು ಹೇಳ್ಕೊಳ್ತಾರೆ ಬಟ್ ದ್ವಿಕಾಲ ಸ್ನಾನ ಎರಡು ಹೊತ್ತು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ವಾಕ್ ವಾಕ್ಶುದ್ಧಿ ಇರಬೇಕು ಮಾತುಗಳು ಸರಿಯಾಗಿ ಬರಬೇಕು ಜ್ಯೋತಿಷಿಗೆ ಕೆಟ್ಟ ಮಾತುಗಳು ಬರಬಾರ್ದು ಬಾಯಲ್ಲಿ ಯಾರು ಕೆಟ್ಟ ಮಾತುಗಳನ್ನ ಬಳಸ್ತಾ ಇರ್ತಾರೋ ಅವ್ರಿಗೆ ಜ್ಯೋತಿಷ ಬರೋದಿಲ್ಲ ಅಂತ ಒಂದು ತಿಳ್ಕೋಬೇಕು ಎರಡನೇದಾಗಿ ನಾವು ಜ್ಯೋತಿಷದ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಒಂದು ಜ್ಯೋತಿಷಿ ಜ್ಯೋ ಜ್ಯೋತಿಷದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಜ್ಯೋತಿಷದ ಬಗ್ಗೆ ಮಾತ್ರ ಮಾತಾಡಬೇಕು ಹೊರತು ಇನ್ನೊಬ್ಬರನ್ನ ರೆಫರ್ ಮಾಡೋದು ಅವ್ರು ನೋಡಿ ಹಿಂಗೆ ಮಾಡ್ತಾರೆ ಇನ್ನೊಂದು ಈ ಜ್ಯೋತಿಷ್ ಹಿಂಗೆ ಮಾಡ್ತಾರೆ ಆ ಜ್ಯೋತಿಷ್ ಹಿಂಗೆ ಮಾಡ್ತಾರೆ ಅಂತ ಕಾಮೆಂಟ್ಗಳು ಮಾಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು ನಮ್ಮದೇನಾದ್ರೂ ನಾವು ನೋಡ್ಕೊಳ್ಳೋಣ ಇನ್ನೊಬ್ಬರದು ನಾವು ಕಾಮೆಂಟ್ ಮಾಡೋಕ್ಕೆ ಹೋಗಬಾರ್ದು ನಮ್ಗೆ ಎಷ್ಟಿದೆಯೋ ಅದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಆವಾಗಲೇ ಹೇಳಿದಂಗೆ ನಾವೆಲ್ಲ ಒಂದು ಡೈರೆಕ್ಟ್ ಡಿಸೆಂಡೆಂಟ್ಸ್ ಅಲ್ವಲ್ಲ ಎಲ್ಲಾದ್ರೂ ಪರ್ಫೆಕ್ಟಾಗಿ ಇದ್ದೀವಿ ಅಂತ ಹೇಳಿಕೊಂಡು ನಾವು ಮನುಷ್ಯರ್ತಾನೆ ಅದಕ್ಕೆ ಇದೆಲ್ಲ ಕೆಲವು ಫಾಲೋ ಮಾಡಬೇಕಾಗತ್ತೆ ಹಾಗೆಯೇ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಗೃಹಸ್ಥಿತಿಗಳು ಕೆಟ್ಟಾಗ ಅವಾಗ ವ ಮನೆ ವಾಸ್ತುನೂ ಕೆಡತ್ತೆ ಉದಾಹರಣೆಗೆ ನಿಮಗೊಂದು ಬಹಳ ಸಿಂಪಲ್ ಆಗಿರೋ ಉದಾಹರಣೆ ಕೊಡ್ತೀನಿ ವೀಕ್ಷಕರೇ ಜಾತಕ ನೋಡಿದಾಗ ಕುಂಭಲಗ್ನದಲ್ಲಿ ಜನಿಸಿರ್ತಾರೆ ಅಂತ ಅಂದ್ಕೊಳ್ಳಿ ಅಷ್ಟಮದಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ವಕ್ರ ಗುರು ಹಾಗೂ ವಕ್ರಶನಿ ಇರ್ತಾರೆ ಅಂದರೆ ಕನ್ಯಾದಲ್ಲಿ ಎರಡನೇ ಮನೆ ಅಂದರೆ ಮೀ ಮೀನದಲ್ಲಿ ಕುಜಾ ಇರ್ತಾನೆ ಅಂತ ಇಟ್ಕೊಳ್ಳಿ ಅಥವಾ ಮಿಥುನದಲ್ಲಿ ಪಂಚಮ ಸ್ಥಾನದಲ್ಲಿ ಕುಂಭಲಗ್ನಕ್ಕೆ ಕುಜಾ ಇತ್ತು ಈ ಎಂಟನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಗುರು ಹಾಗೂ ಶನಿ ಇದ್ದರೆ ಅದನ್ನು ನಾಲ್ಕನೇ ದೃಷ್ಟಿಯಿಂದ ಕುಜನ್ ಇದ್ದರೆ ಅಥವಾ ಜೊತೆಯಲ್ಲಿ ಗುರು ಮತ್ತು ಶನಿ ಜೊತೆಯಲ್ಲಿ ಕುಜ ಇದ್ದಾರೆ ಅಂದರೆ ಕುಜ ಒಂದು ದೃಷ್ಟಿಯಾಗ್ತಾ ಇರಬೇಕು ಅದು ಜೊತೆಯಲ್ಲಿರಬೇಕು ಈ ಥರ ಕಾಂಬಿನೇಷನ್ದಾಗ ಏನಾಗುತ್ತೆ ಇಂಥ ಜಾತಕಸ್ಥರಿಗೆ ರಾಹು ದಶೆ ಅಂತ ನಡೀತಾ ಇದ್ರೆ ನಾನು ನೋಡಿದಂಗೆ ಸಾಧಾರಣವಾಗಿ ರಾಹು ಯಾವುದೇ ಸ್ಥಾನದಲ್ಲಿದ್ರೂ ವಿಚಿತ್ರವಾಗಿರುವಂಥದ್ದು ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು ಶ್ವಾಸಕೋಶದ ಸಮಸ್ಯೆಗಳು ಬರ್ಬೋದು ತೀವ್ರವಾಗಿರುವಂಥ ಸಮಸ್ಯೆಗಳು ಅಥವಾ ಪಿತ್ತಕೋಶದ ಸಮಸ್ಯೆಗಳು ಬರಬಹುದು ಅಂದರೆ ಲಿವರ್ ಲಿವರ್ ಕ್ಯಾನ್ಸರ್ ಇರ್ಬೋದು ಮತ್ತೊಂದು ಇರ್ಬೋದು ಅಥವಾ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು ಈ ಥರ ಕರ್ಕ ರೋಗಗಳು ಅಂತ ಬರುವಂಥ ಸಾಧ್ಯತೆ ಇರುತ್ತೆ ಅಥವಾ ಬಹಳ ಬ್ರೀದಿಂಗಕ್ಕೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಪ್ರಮಾಣದ ತೊಂದರೆಗಳು ಉಂಟಾಗ್ಬೋದು ಈ ಗೃಹಸ್ಥಿತಿ ಹೇಳಿದಾಗ ಏನಾಗುತ್ತೆ ಅಂದರೆ ಅದೇ ಹೊತ್ತಿಗೆ ಏನಾಗುತ್ತೆ ಅಂದರೆ ಅವರು ವಾಸಿಸುವ ಮನೆಯಲ್ಲಿ ನೋಡಿ ದೇವರ ವಿಗ್ರಹಗಳು ಕಪ್ಪು ಕಟ್ಟಕ್ಕೆ ಶುರು ಮಾಡುತ್ತೆ ಅಲ್ಲಿ ನೋಡಿ ಅಲ್ಲಿಂದ ಸೂಚನೆಗಳು ಕೊಡುತ್ತೆ ಇವಾಗ ಒಂದು ಕಡೆ ಜಾತಕ ಸೊ ಮನೆಯಲ್ಲಿ ದೇವರ ವಿಗ್ರಹಗಳು ಕಪ್ಪು ಕಟ್ಟಕ್ಕೆ ಶುರು ಮಾಡಿದ್ರೆ ಅವಾಗ ಜಾತ್ಕೋ ತೋರಿಸ್ಕೊಂಡ್ರೆ ಇದು ಅಲ್ಲಿ ಕಾಂಪ್ಲಿಮೆಂಟ್ ಆಗುತ್ತೆ ಈ ಥರ ಕಾಂಬಿನೇಷನ್ ಇದ್ದಾಗ ಈ ಥರ ರೋಗಗಳು ಶುರು ಆದಾಗ ಅವಾಗ ಅವ್ರ ಮನೆಯಲ್ಲಿ ದೇವರ ವಿಗ್ರಹಗಳು ಸ್ವಲ್ಪ ಕಪ್ಪು ಕಟ್ಟಕ್ಕೆ ಶುರು ಮಾಡಿದ್ರೆ ನೀವು ಎಷ್ಟೇ ಸರ್ತಿ ತೊಳೆದ್ರೂ ಬೇಗ ಬೇಗ ಕಪ್ಪು ಕಟ್ತಾ ಇರುತ್ತೆ ಹಾಗೇ ಇನ್ನೊಂದು ಏನಾಗುತ್ತೆ ಅಂದರೆ ಸ್ವಲ್ಪ ಭಿನ್ನಾನೂ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಒಂದು ಕಣ್ಣು ಶೊಟ್ಟಕ್ಕೆ ಆಗ್ಬಿಡ್ಬೋದು ಏನೋ ತಾಕಾಗ್ಬೋದು ತಾಕ್ಬಿಟ್ಟು ಆಗ್ಬೋದು ಮತ್ತೊಂದಾಗ್ಬೋದು ಹಾಗೇ ಆ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ವಾಯು ಮೂಲೆ ಗೋಡೆಗಳಲ್ಲಿ ಕ್ರ್ಯಾಕ್ಸ್ ಅಂದರೆ ಸೀಳುಗಳು ಸ್ಟಾರ್ಟ್ ಆಗುತ್ತೆ ಸೊ ಈ ಜಾತಕದಲ್ಲಿ ಈ ಥರ ಕಾಂಬಿನೇಷನ್ ಇದ್ದಾಗ ಮನೆಯಲ್ಲಿ ಈ ಥರ ವಾಸ್ತು ಚೇಂಜಸ್ ಆದಾಗ ಇದು ಇದು ಬಂದು ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ರೋಗಕ್ಕೆ ಕಾರಣವಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳು ಅಂತ ಅದನ್ನು ನನಗೂ ಮುಂದಕ್ಕೆ ಕೆಲವು ಸಂಚಿಕೆಗಳಲ್ಲಿ ತಿಳಿಸ್ತೀನಿ ಬಟ್ ಇದು ಒಂದಕ್ಕೊಂದು ಇಂಟ್ರಿಲೇಟೆಡ್ ಈ ಥರ ಕಾಂಬಿನೇಷನ್ ಇದ್ದರೆ ಈ ಥರ ಮನೇಲಿ ವಾಸಿ ಚೇಂಜಸ್ ಇದೆ ನೆಕ್ಸ್ಟ್ ಉದಾಹರಣೆ ಬಂದು ಒಂದು ಮೀನ ಲಗ್ನ ಅಂತ ತಗೊಳ್ಳಿ ಜಲತತ್ವ ಲಗ್ನಗಳು ಅಂದರೆ ಲಗ್ನ ಕರ್ಕಾಟಕ ಲಗ್ನ ಅಥವಾ ವೃಶ್ಚಿಕ ಲಗ್ನ ಇದರಲ್ಲಿ ಯಾರು ಜನಿಸಿರ್ತಾರೋ ಅವರಿಗೆ ಸಪ್ತಮ ಸ್ಥಾನದಲ್ಲಿ ಕುಜ ಹಾಗೂ ಶನಿ ಒಟ್ಟಿಗಿದ್ರೆ ಇಂಥವ್ರ ಜೀವನದಲ್ಲಿ ಕುಜ ದಶೆ ನಡೀತಾ ಇದ್ದರೆ ಅವ್ರಿಗೇನಾಗುತ್ತೆ ಅಂದರೆ ಕೆಟ್ಟ ಕನಸುಗಳು ಶುರು ಆಗುತ್ತೆ ಯಾವ ಥರ ಕನಸುಗಳು ಅಂದರೆ ಎಷ್ಟು ವಿಚಿತ್ರ ಅಂದರೆ ಆ ಕನಸುಗಳು ಏನು ನಡೆಯುತ್ತೋ ಅದೇ ಥರ ಘಟನೆಗಳು ಒಂದು ಎರಡು ವಾರದಲ್ಲೋ ಮೂರು ವಾರದಲ್ಲೋ ನಡೆದು ಬಿಡುತ್ತೆ ಅವ್ರ ಜೀವನದಲ್ಲಿ ಅಂದರೆ ಇವರ ಥರ ಫೋರ್ ಸೀಯಿಂಗ್ ಅಂತ ಹೇಳ್ತೀವಿ ಆ ಥರ ಅಂದರೆ ಕೆಟ್ಟ ಅವ್ರ ಜೀವನದಲ್ಲಿ ನಡೆಯೋದನ್ನು ಕೆಲವು ವಾರಗಳ ಹಿಂದೆಯೇ ಇವರಿಗೆ ಕನಸುಗಳಲ್ಲಿ ಕಾಣುತ್ತೆ ಅದೇನಾದರೂ ಆಗ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನಾದರೂ ಒಂದು ದುರ್ಘಟನೆ ಇರ್ಬೋದು ಅದನ್ನು ನಡೀಬೋದು ಮತ್ತು ಇನ್ನೊಂದೇನೆಂದರೆ ಇದು ಕೆಲವು ವಾರಗಳ ಮುಂಚೆನೇ ಶುರು ಆಗುತ್ತೆ ಆವಾಗ ಅದೇ ಸಮಯದಲ್ಲಿ ಅವರ ಮನೆ ವಾಸ್ತು ಅಂತ ತಗೊಂಡಾಗ ಅವರ ಮನೆಯ ಅಗ್ನಿ ಮೂಲೆಯಲ್ಲಿ ಅಂದರೆ ಸೌತ್ ಈಸ್ಟ್ ಅಂತ ಹೇಳ್ತೀವಲ್ಲ ಅಲ್ಲಿ ಪೂರ್ವದ ಗೋಡೆ ಸೀಡ್ ಬಿಡೋಕ್ಕೆ ಶುರು ಆಗುತ್ತೆ ಪದೇ ಪದೇ ನೀವು ಎಷ್ಟೇ ಸತಿ ರಿಪೇರಿ ಮಾಡಿಸಿದ್ರೂ ಸೀಡ್ಗಳು ಬಿಡೋಕ್ಕೆ ಶುರು ಆಗುತ್ತೆ ಹಾಗೆಯೇ ಪದೇ ಪದೇ ಆ ಗೋಡೆ ಮೇಲೆ ವಿಚಿತ್ರ ಆಕಾರಗಳು ಕಾಣಿಸ್ಬಿಡುತ್ತೆ ವಿಚಿತ್ರ ಆಕಾರಗಳು ಅಂದರೆ ನೀವೊಂದು ಸಿಂಪಲಾಗಿ ಯೋಚನೆ ಮಾಡಿ ವೀಕ್ಷಕರೇ ಇವಾಗ ಆಕಾಶದಲ್ಲಿ ಆಕಾಶನ ನಾವು ನೋಡಿದಾಗ ಆ ಮೋಡಗಳು ನೋಡಿದಾಗ ಒಂದೊಂದ್ಸತಿ ಒಂಥರ ಆಕಾರಗಳು ಕಾಣುತ್ತೆ ಮನುಷ್ಯನ ಮುಖನ ಥರ ಕಾಣ್ಬೋದು ನಾಯಿ ಥರ ಕಾಣಿಸ್ಬೋದು ಬೆಕ್ಕ ಥರ ಕಾಣಿಸ್ಬೋದು ಆ ಮೋಡಗಳ ಹತ್ರ ಫಾರಮ್ ಆಗುತ್ತೆ ಬಟ್ ಈ ಥರ ಕಾಂಬಿನೇಷನ್ ಇದ್ರೆ ಇವ್ರ ಮನೆಗಳಲ್ಲಿ ಪೂರ್ವದ ಗೋಡೆ ಮೇಲೆ ಅಗ್ನಿ ಮೂಲೆಯಲ್ಲಿ ಏನಾಗುತ್ತೆ ಅಂದರೆ ಆ ಪೇಂಟ್ ಗೇಂಟ್ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಸ್ಕ್ರ್ಯಾಚ್ ಥರ ಆಗೋದು ಅಥವಾ ಏನಾದರೂ ಕಪ್ಗೆ ಏನಾದರೂ ಮಾರ್ಕ್ಸ್ ಬರುತ್ತೆ ನೋಡಿ ಆ ಮಾರ್ಕ್ಸ್ ಬಂದಾಗ ಒಂದು ಮನುಷ್ಯನ ಮುಖ ಥರ ಕಾಣಿಸ್ಬೋದು ಅಥವಾ ಯಾವುದಾದ್ರು ಈ ಎಲೆಗಳ ಥರ ಕಾಣಿಸ್ಬೋದು ಗಿಡದ ಎಲೆಗಳ ಥರ ಕಾಣಿಸ್ಕೋಬೋದು ಅದು ವಿಚಿತ್ರ ಯಾರೋ ಪೇಂಟ್ ಮಾಡ್ದಂಗೆ ಬರುತ್ತದು ಸೊ ಇದನ್ನು ನೀವು ಖಂಡಿತವಾಗಿ ಗಮನ ಇಟ್ಕೊಂಡಿರಬೇಕು ಅದು ಏನಂದರೆ ಕೆಲವು ಕೇಸಸಲ್ಲಿ ಈ ದೇವರು ಮುಖ ಇದ್ದು ದೇವರ ಕಿರೀಟ ಬಂದಂಗೆ ಆ ಥರ ಆಕಾರನೂ ಡೆವಲಪ್ ಆಗ್ಬೋದು ಇವು ಕೆಲವು ಮನೆಗಳಲ್ಲಿ ಏನಾಗುತ್ತೆ ಲೀಕ್ ಆಗ್ತಾ ಇರುತ್ತೆ ಮಳೆ ಬಂದಾಗ ಲೀಕ್ ಆಗ್ತಾ ಇರುತ್ತೆ ಸೊ ಇವರು ಏನಾಗುತ್ತೆ ಅಂದರೆ ಅವ್ರ ಮನೆ ಅಗ್ನಿಮೂಲೆಯಲ್ಲಿ ಆ ಪೂರ್ವದ ಗೋಡೆ ಮೇಲೆ ಆ ಲೀಕ್ ಆಗಿ ಆ ಎಲ್ಲ ಕರೆಗಳು ಕಟ್ಟತ್ ನೋಡಿ ಆ ಕರೆಗಳಲ್ಲಿ ಈ ಥರ ಆಕಾರಗಳಲ್ಲಿ ಶುರು ಆಗುತ್ತೆ ಸೊ ಜಾತಕ ಕೊಯ್ಲಿಗೂ ಹೊಂದಾಣಿಕೆ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಈ ಥರ ವಿಚಿತ್ರ ಕನ್ಸುಗಳು ಶುರುವಾಗುತ್ತೆ ಅದೇನಾಗುತ್ತೆ ಮನ್ಸಿಗೆ ಭಾಳ ಬೇಸರ ಉಂಟಾಗುತ್ತೆ ಯಾಕೆಂದರೆ ಒಂದು ಏನಾದರೂ ಕೆಟ್ಟ ಕನ್ಸಾಗಿ ಅದಾಗಿ ಇದು ಎರಡು ವಾರಕ್ಕೆ ಏನೋ ಒಂದು ಕೆಟ್ಟ ಘಟನೆ ನಡೆದರೆ ಅವಾಗ ಮನ್ಸಿಗೆ ಭಾಳ ಬೇಸರ ಉಂಟಾಗುತ್ತೆ ಮತ್ತೆ ಇನ್ನೊಂದು ಮೂರು ವಾರಕ್ಕೆ ಇನ್ನೇನೋ ನಡೆಯೋದು ಒಂಥರ ಹೆದರಿಕೆ ಶುರು ಆಗ್ಬಿಡ್ತವ್ರಿಗೆ ಆವಾಗ ಏನು ನೋಡಬೇಕಂದ್ರೆ ಆ ಮನೆ ವಾಸ್ತುಕ್ಕೆ ಸಂಬಂಧಪಟ್ಟಂತೆ ಸಿಂಪ್ಲೆಸ್ಟ್ ಒಂದು ಸಲ್ಯೂಷನ್ ಏನಂದರೆ ಅಲ್ಲೇನು ಲೀಕೇಜಸ್ ಇದೆ ಯಾಕೆ ಆ ಥರ ಇದೆ ಈ ಇಂಜಿನಿಯರ್ಗೆ ತೋರಿಸ್ಬಿಟ್ಟು ಸರಪಡಿಸ್ಬಿಟ್ಟು ಅದನ್ನು ರೀಪೇಂಟ್ ಮಾಡಿಸಿ ಎಲ್ಲ ಪಡಿಸ್ಕೋಬೇಕು ಅದನ್ನು ಸೊ ಅದನ್ನು ನೋಡಿ ಅಲ್ಲಿ ಒಂಥರ ಸಂಬಂಧ ಬಂದುಬಿಡುತ್ತೆ ನೋಡಿ ವೀಕ್ಷಕರೇ ಇದು ಖಂಡಿತವಾಗಿ ಕಾಕತಾಳಿ ಅಂತ ನಾನು ಹೇಳಲ್ಲ ಯಾಕಂದರೆ ಇದು ಬಹಳ ಕೇಸಸಲ್ಲಿ ನಾನು ನೋಡಿ ತಮ್ಗೆ ಹೇಳ್ತಾ ಇರೋದು ಮತ್ತು ಇನ್ನೊಂದು ಏನಕ್ಕೆ ನಮ್ಮ ಸುತ್ತಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನರ್ಜಿಸ್ ಅಂತ ಇರುತ್ತೆ ವಿ ಆರ್ ನಾಟ್ ಅಲೋನ್ ಒಂದಿವ್ಸ ಇರುತ್ತೆ ನಮ್ಮ ಸುತ್ತಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನರ್ಜಿಸ್ ಅಂತ ಇರುತ್ತೆ ನಮ್ಮ ಕರ್ಮಗಳ ಮೇಲೆ ಆಧಾರಿತ ಅಂತ ಯಾವಾಗಲೂ ಕರ್ಮಗಳು ಅದು ಬಹಳ ಇಂಪಾರ್ಟೆಂಟ್ ಕರ್ಮಗಳ ಮೇಲೆ ಆಧಾರಿತ ಮತ್ತು ಇನ್ನೊಂದು ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರ ಮನೆಯಲ್ಲಿ ದೇವರ ಮನೆ ಇರೋ ರೀತಿ ಇರುತ್ತೆ ನೋಡಿ ಅಥವಾ ಅದಿರೋ ಸ್ಥಾನ ಅದಿರೋ ಕಂಡೀಷನ್ನು ಬಹಳಷ್ಟು ಮಟ್ಟಿಗೆ ಆ ಮನೆಯ ವಾಸ್ತುವನ್ನು ನಿರ್ಧರಿಸುತ್ತೆ ದೇವರ ಮನೆ ಇರಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಕೆಲವ್ರ ಮನೆಗಳಲ್ಲಿ ದೇವರ ಮನೆ ಇರೋದಿಲ್ಲ ಬಟ್ ಆ ದೇವ ಮೂಲೆ ಈಶಾನ್ಯ ಭಾಗ ಅಂತ ತಗೊಂಡಾಗ ದೇವರ ಮನೆ ಇದ್ದರೆ ಕೆಲವ್ರ ಮನೆಗಳಲ್ಲಿ ನಾನು ವಾಸ್ತು ಹೋಗ ಹೋದಾಗ ನೋಡಿದ್ದೀನಿ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ತೀನಿ ವೀಕ್ಷಕರೇ ಭಾಳ ಶೃಂಗಾರ ಮಾಡಿಬಿಟ್ಟಿರ್ತಾನೆ ಏನು ಬೆಳ್ಳಿ ಬಂಗಾರ ತೆಗೆದು ಸಿಕ್ಕಾಪಟ್ಟೆ ದೊಡ್ಡ ವಿಗ್ರಹಗಳೆಲ್ಲ ಮಾಡಿಬಿಟ್ಟು ಒಳ್ಳೆಯ ದೇವಸ್ಥಾನ ಥರ ಮಾಡಿಬಿಟ್ರೆ ಯಾರ ಮನೆಯಲ್ಲಿ ಬಹಳ ಆಡಂಬರವಾಗಿರುವಂಥ ದೇವರ ಮನೆ ಇರುತ್ತೋ ಅವರ ಮನೆಯಲ್ಲಿ ಶಾಂತಿ ನೆಲೆಸೋದಿಲ್ಲ ದೇವರು ನೆಲೆಸೋದಿಲ್ಲ ಇದು ಖಂಡಿತವಾಗಿರುವಂಥ ಮಾತು ನಾನು ಬಹಳ ಅನುಭವದ ಮೇಲೆ ತಮಗೆ ಹೇಳ್ತಾ ಇದ್ದೀನಿ ಅದಕ್ಕೆ ದೇವರ ಮನೆಯಲ್ಲಿ ಯಾವ ಥರ ವಿಗ್ರಹಗಳಿರಬೇಕು ಯಾವ ಥರ ವಿಗ್ರಹಗಳು ಇರಬಾರ್ದು ಇದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ ಮತ್ತು ಯಾವ ಜಾಗದಲ್ಲಿ ದೇವರ ಮನೆ ಇರಬೇಕು ಅಂತ ಇದು ಬಹಳ ಮುಖ್ಯ ನಾನು ಬಹಳ ಹಿಂದೆ ದೇವರ ಮನೆ ಬಗ್ಗೆ ಒಂದೆರಡು ಎಪಿಸೋಡ್ಸ್ ಮಾಡಿದ್ದೀನಿ ಬಟ್ ಈವಾಗ ಈ ಸರ್ತಿ ಬಂದು ಮುಂದಿನ ಕೆಲವು ಸಂಚಿಕೆಗಳಲ್ಲಿ ನಾನು ದೇವರ ಮನೆ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ಆ ದೇವರ ಮನೆ ಅಂತ ಏನು ತಗೊಳ್ತೀವಿ ಅದು ನಮ್ಮ ಲೈಫ್ಗೆ ಡೈರೆಕ್ಟ್ ಲಿಂಕ್ ಇರುತ್ತೆ ಇವಾಗ ನೀವು ಕೇಳ್ಬೋದು ವೀಕ್ಷಕರೇ ಕೆಲವು ಫಾರಿನರ್ಸ್ ಮನೇಲಿ ದೇವ್ರ ಮನೆಗಳೇ ಇರೋದಿಲ್ಲ ಅವ್ರ ದೇವ್ರ ಮನೆ ಕಟ್ಟೋದಿಲ್ಲ ಇಲ್ಲ ಅವ್ರಿಗೆ ಇರೋದಿಲ್ಲ ಹಾಗೆ ಅಂತ ಆದರೆ ಒಂದು ದಯವಿಟ್ಟು ನೀವೇ ಹೇಳಿ ನೀವು ಯಾವ ಫಾರಿನರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರೋ ಬಹಳ ಅಂತ ಅಂದ್ಕೊಂಡು ನೀವೇನಾದರೂ ಅವ್ರ ಮನೆಯಲ್ಲಿ ಭಾಳ ವರ್ಷ ಇದ್ದು ಅವ್ರ ಲೈಫ್ ಹೇಗಿದೆ ಅಂತ ಸ್ಟಡಿ ಮಾಡಿರ್ತೀರ ಖಂಡಿತವಾಗಿ ಮಾಡಿರಲಿಲ್ಲ ಆದರೆ ನಾನು ಬಹಳ ವರ್ಷಗಳಲ್ಲಿ ಬಹಳ ದೇಶಗಳಲ್ಲಿ ನೋಡಿದ್ದೀನಿ ಸ್ಟಡಿ ಮಾಡಿದ್ದೀನಿ ಮತ್ತು ನನಗೆ ಫಾರಿನರ್ಸೇ ಒಳ ಕ್ಲೈಂಟ್ಸು ಇದ್ದಾರೆ ಅದಕ್ಕೆ ಆ ದೇವರ ಮನೆ ಅನ್ನೋದು ಬಹಳ ಭಾಳ ಮುಖ್ಯ ಸಣ್ಣ ಸಣ್ಣ ತಪ್ಪುಗಳಿಂದ ದೊಡ್ಡ ದೊಡ್ಡ ಉಂಟಾಗ್ಬೋದು ಅದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ನಾನು ತಿಳಿಸ್ತೀನಿ ನನಗೇನು ಅಂದರೆ ಏನಾದರೂ ಹೊಸತನ ಹೊಸದರ ನಿಮಗೇನಾದರೂ ತಿಳಿಸ್ಬೇಕು ಅಂತ ಯಾವಾಗಲೂ ಆಸೆ ಆಗುತ್ತೆ ಅದಕ್ಕೆ ನಾನು ಸ್ಟಡಿ ಮಾಡಿಬಿಟ್ಟು ಮಾಡ್ತಾನೆ ಇರ್ತೀನಿ ಸೊ ದೇವರ ಮನೆಗೂ ಮನುಷ್ಯನ ಲೈಫ್ಗೂ ಅಥವಾ ದೇವ್ರ ಮನೆ ಇಲ್ಲದೇ ಇದ್ರೆ ಮನುಷ್ಯನ ಲೈಫ್ ಇರುತ್ತೆ ದೇವ್ರ ಮನೆಗೆ ಇದ್ದರೆ ಹೇಗಿರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನನಗೆ ಎಷ್ಟು ಮಟ್ಟಿಗೆ ನನ್ನ ಅಧ್ಯಯನದಲ್ಲಿ ತಿಳಿದೆಯೋ ಅದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಬಟ್ ದಯವಿಟ್ಟು ನೋಡಿ ಯಾಕೆಂದರೆ ಇದು ನಿಮ್ಮ ಲೈಫಲ್ಲಿ ಬಹಳ ಉಪಯುಕ್ತ ಆಗುತ್ತೆ ನಿಮ್ಮ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆಗಳಾಗಲಿ ನಾನು ಹೇಳೋ ಕೆಲವು ಟಿಪ್ಸ್ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಅದರಿಂದ ಬಹಳ ಪ್ರಯೋಜನ ಆಗುತ್ತೆ ಮತ್ತು ಇವತ್ತು ನಾನು ಕೊಟ್ಟಿರೋ ಮಾಹಿತಿಯಿಂದನೂ ತಮಗೆ ಸ್ವಲ್ಪ ಉಪಯೋಗ ಆಗಿದೆ ಅಂತ ಅನ್ಸುತ್ತೆ ಅಥವಾ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂದ ಅಂತ ಅಂದ್ಕೊಂಡಿದ್ದೀನಿ ಇದು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ವೀಕ್ಷಕರೇ ಎಂದಿನಂತೆ ನಿಮ್ಮೆಲ್ಲರಿಗೂ ನಮಸ್ಕಾರ